ಓಕೆ, ಇನ್ನ ಮುಂದಿನ ಸುದ್ದಿಯನ್ನ ನಾವು ನೋಡೋದಾದ್ರೆ, ಬ್ರಾಹ್ಮಣ ಸಿಎಂ ವಿಚಾರವನ್ನ ಎತ್ತಿದ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಗುಡುಗಿದ್ದಾರೆ. ಜೆಡಿಎಸ್ನ ಹೆಸರನ್ನ ಜಾತ್ಯಾತೀತ ಜನತಾದಳ ಎನ್ನುವ ಬದಲು ಜಾತಿಯ ದಳ ಅಂತ ಹೆಸರು ಬದಲಿಸಿದ್ರೆ ಒಳ್ಳೆಯದು ಅಂತ ಎಚ್ ಡಿ ಕೆಗೆ ಸಿಟಿ ರವಿ ಅವರು ಸಲಹೆಯನ್ನ ನೀಡಿದ್ದಾರೆ. ಮಾತಾಡಲೇಬೇಕು. ಸಿಟಿ ರವಿ, ಬಸವನಗೌಡ ಪಾಟೀಲ್ ಯತ್ನಾಳ್, ಅನಂತಕುಮಾರ್ ಹೆಗಡೆ ಯಾಕೋ ಸೈಲೆಂಟ್ ಆಗ್ಬಿಟ್ಟವ್ರೀಗ. ಒಂದಷ್ಟು ಜನ ಬಿ ಜೆ ಪಿ ನಾಯಕರುಗಳು ಅವರು ಪಕ್ಷದ ನಾಯಕರುಗಳಿಗಿಂತ, ಪಕ್ಷದ ಒಂದು ಲೀಡರ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷದ ಸ್ಪೋಕ್ಸ್ ಪರ್ಸನ್ಸ್, ಅವರು ಉತ್ತರವನ್ನು ಕೊಡಲೇಬೇಕು. ಈಗ ಕುಮಾರಸ್ವಾಮಿಗೆ ಮತ್ತು ಡಿ ಕೆ ಶಿವಕುಮಾರ್ಗೆ ಅಥವಾ ಸಿದ್ದರಾಮಯ್ಯಗೆ ಸಿ ಟಿ ರವಿ ಆನ್ಸರ್ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರೆ? ಬೊಮ್ಮಾಯಿ ಮಾತಾಡೋಕ್ಕಾಯ್ತದೆ ಅಥವಾ ಇನ್ಯಾರು ಅಶ್ವತ್ಥನಾರಾಯಣ ಮಾತಾಡ್ತಾರೆ? ಆದರೆ ಇತ್ತೀಚಿನ ದಿನಗಳಲ್ಲಿ ಆದರೆ ಸಿ ಟಿ ರವಿ ಯಾವತ್ತೂ ಫೈರ್ ಬ್ರ್ಯಾಂಡ್ ಉತ್ತರವನ್ನು ಕೊಟ್ಕೊಂಡೇ ಬರ್ತಾರೆ. ಈ ಬ್ರಾಹ್ಮಣ ಬೆಂಕಿ ವಿಚಾರವಾಗಿ ಉತ್ತರಿಸುತ್ತೆ. ಈಗಾಗಲೇ ಹೇಳಿದೆ, ಜಾತ್ಯತೀತ ಜನತಾ ದಳ ಅಂದ್ರೇನು, ಯಾವ ಜಾತಿಗಳು ಇಲ್ಲ, ಎಲ್ಲವನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ತೀವಿ ಅನ್ನೋದು. ಆದರೆ ಈ ಬ್ರಾಹ್ಮಣ ಬೆಂಕಿ ಹಚ್ಚಿರೋದ್ರಿಂದ ಇದು ಜಾತಿಯ ಜನತಾ ದಳ, ಕೇವಲ ಬ್ರಾಹ್ಮಣ ಸಮುದಾಯವನ್ನು ಒಡೆಯುವ ನಿಟ್ಟಿನಲ್ಲಿ, ಬಿ ಜೆ ಪಿ ಮತಗಳನ್ನು ವಿಭಜಿಸುವ ನಿಟ್ಟಿನಲ್ಲಿ ಈ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಜಾತ್ಯತೀತ ಜನತಾ ದಳ ಅನ್ನೋ ಬದಲು ಜಾತಿಯ ಜನತಾ ದಳ ಅಂದರೆ ಕರೆಕ್ಟು ಅಂತ ಸಿ ಟಿ ರವಿ ಹೇಳಿದ್ದಾರೆ. ಅವರು ಒಳ್ಳೊಳ್ಳೆ ಡೈಲಾಗ್ಗಳನ್ನ ಬಿಡ್ತಿರ್ತಾರೆ. ಆದರೆ ಸಿ ಟಿ ರವಿಗೆ ಜೆ ಡಿ ಎಸ್ ಅವ್ರು ಸುಮ್ಮನವರು, ಅವರು ಕೌಂಟರ್ ಕೊಟ್ಟವರೆ. ಸಿ ಟಿ ರವಿಗೆ ಭೋಜೇಗೌಡರು ಎಮ್ ಎಲ್ ಸಿ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರ ಆಪ್ತ. ಇವತ್ತಿಷ್ಟೆಲ್ಲ ಯಡಿಯೂರಪ್ಪನ ಪರವಾಗಿ, ಇವತ್ತಿಷ್ಟೆಲ್ಲ ಪಕ್ಷದ ಪರವಾಗಿ ಮಾತನಾಡುವ ಸಿ ಟಿ ರವಿ ಕೂಡ ಯಡಿಯೂರಪ್ಪನವರನ್ನು ಅಧಿಕಾರದಿಂದ ಕೆಳಗಿಳಿಸುವಲ್ಲಿ ಮತ್ತು ಯಡಿಯೂರಪ್ಪ ಅವರನ್ನು ಜೈಲಿಗೆ ಕಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನೋ ಆರೋಪಗಳು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಸತ್ಯ ಅಥವಾ ಸುಳ್ಳ ಅದು ಸಿ ಟಿ ರವಿಗೂ ಚೆನ್ನಾಗಿ ಗೊತ್ತು. ಆತ್ಮಸಾಕ್ಷಿ ಇದ್ದವರನ್ನು ಅರ್ಥ ಮಾಡ್ಕೋತಾರೆ. ಯಡಿಯೂರಪ್ಪನವ್ರಿಗೆ ಸರಿಯಾಗಿ ಕಿವಿ ಕೇಳಿಸಲ್ಲ, ಯಡಿಯೂರಪ್ಪ ಅವರು ಸರಿಯಾಗಿ ಆಡಳಿತ ನಡೆಸೋಕ್ಕಾಗಲ್ಲ, ವಯೋಸಹಜ, ಎಲ್ಲರಿಗೂ ವಯಸ್ಸು ಹಾಗೆ ಆಗುತ್ತೆ, ಒಂದು ಸಮಸ್ಯೆ ಬಂದೇ ಬರುತ್ತೆ. ಇಂತಹ ಸಂದರ್ಭದಲ್ಲಿ ಅವರೇನು ಕರುಣಾನಿಧಿ ಥರ ವೀಲ್ಚೇರ್ ಮೇಲೆ ಕೂತ್ಕೊಂಡು ಜೈಲಲ್ಲಿ ತರ ಹಾಸ್ಪಿಟಲ್ ಕೂತ್ಕೊಂಡು ಅಧಿಕಾರ ನಡೆಸ್ತೀನಿ ಅಂತ ಯಾವತ್ತೂ ಹೇಳಲಿಲ್ಲ ಯಡಿಯೂರಪ್ಪ ಅವರು. ಆಯಿತಾ, ಯಡಿಯೂರಪ್ಪ ಅವರು ಹೌದು, ಯಡಿಯೂರಪ್ಪ ಅವರು ಬಿ ಜೆ ಪಿಯನ್ನು ಕಟ್ಟಿದ್ದು ರಾಜ್ಯದಲ್ಲಿ ನೋಡಿದಾಗ, ಯಡಿಯೂರಪ್ಪ ಅವರು ಬಿ ಜೆ ಪಿಗಾಗಿ ದುಡಿದಿದ್ದನ್ನು ನೋಡಿದಾಗ, ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು, ಬಿ ಜೆ ಪಿ ಸರ್ಕಾರ ಈಗಲೂ ಇದೆ ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಸಿ ಎಂ ಆಗಿ ಇರಬೇಕಿತ್ತು. ಆದರೆ ಬಿ ಜೆ ಪಿಯಲ್ಲಿಯೇ ಇರುವಂತಹ ಕೆಲ ನಾಯಕರುಗಳು, ಬಿ ಜೆ ಪಿಯಲ್ಲೇ ಇರುವಂತಹ ಕೆಲ ಯಡಿಯೂರಪ್ಪ ಅವರ ವಿರೋಧಿ ಬಣ ಎಲ್ಲರೂ ಸೇರಿಕೊಂಡು ಅವರನ್ನು ಕೆಳಗಿಳಿಸುವ ಪ್ರಯತ್ನ. ಏನು ಮೋದಿ ಏಕಾಏಕಿ ಬಂದ್ಬಿಟ್ಟು ನಿಮ್ಗೆ ವಯಸ್ಸಾಯಿತು ಆ ಕಡೆ ಹೋಗ್ರಿ ಅಂತ ಹೇಳಲ್ಲ. ಪಕ್ಷದಲ್ಲಿ ಒಂದಷ್ಟು ಸೀನಿಯರ್ಸು, ಒಂದಷ್ಟು ಅನುಭವಿಗಳು, ಒಂದಷ್ಟು ಅವ್ರ ಜೊತೆ ಕ್ಲೋಸ್ ಇರೋರು ಎಲ್ಲರ ಸಲಹೆಯನ್ನು ಕೇಳಿರ್ತಾರೆ. ಆಯಿತಾ, ಯಾರು ಕೂಡ ಡೈರೆಕ್ಟಾಗಿ ಇಲ್ಲ ತೆಗೆದುಬಿಡಿ ಅಂತ ಹೇಳಿರಲ್ಲ. ಇಲ್ಲ ಇಲ್ಲ, ಒಂದಷ್ಟು ಪ್ರಾಬ್ಲಮ್ಗಳಿದೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಳಕ್ಕಾಗಲ್ಲ, ಈ ರೀತಿ ನೆಗೆಟಿವ್ ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತಾರೆ. ಇದು ಆದರೆ ಪರವಾಗಿಲ್ಲ, ಯಡಿಯೂರಪ್ಪ ಅವರನ್ನು ಜೈಲಿಗೆ ಕಳಿಸೋದ್ರಲ್ಲಿ ಕೂಡ ಸಿ ಟಿ ರವಿ ಅವರ ಪಾತ್ರ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಂತ ಭೋಜೇಗೌಡರು ಮಾತಾಡಿದರು. ಫಸ್ಟು ಎಮ್ ಎಲ್ ಸಿ, ಜೆ ಡಿ ಎಸ್ನ ಎಮ್ ಎಲ್ ಸಿ ಭೋಜೇಗೌಡರು ಏನು ಹೇಳಿದ್ದಾರೆ ಅಂತ ಒಂದ್ಸಲ ಕೇಳ್ಕೊಂಬರೋಣ. ಇದೇ ಸಿ ಟಿ ರವಿ ಅವರು ಇವತ್ತು ಯಡಿಯೂರಪ್ಪರು ಮುಖ್ಯಮಂತ್ರಿ ಮಾಡೋಕ್ಕೋಸ್ಕರ ನನಗೆ ಓಟ್ ಕೊಡಿ ಅಂತ ಕೇಳಿಲ್ವಾ? ಯಡಿಯೂರಪ್ಪರ ಹೆಸರೇಳಿ ನೀವು ನಾಲ್ಕು ಸರಿ ಈ ಜಾಗದಲ್ಲಿ ಎಮ್ ಎಲ್ ಎ ಆಗಿಲ್ವಾ, ಮಂತ್ರಿ ಆಗಿಲ್ವಾ? ಅದೇ ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳ್ಸೋಕ್ಕೂ ಕಾರಣ ನೀವೇ ಆಗಿದ್ದೀರಿ. ಅದೇ ಯಡಿಯೂರಪ್ಪನವ್ರನ್ನ ವಯಸ್ಸಾಗಿದೆ, ಅವ್ರಿಗೆ ಓಡಾಡೋಕ್ಕಾಗಲ್ಲ, ಕಿವಿ ಕೇಳಲ್ಲ, ಅವ್ರಿಗೆ ಮಾಡೋಕ್ಕಾಗಲ್ಲ, ಅವ್ರು ನೋಡಿದ್ರೆ ಗುರುತು ಮಾಡೋಕ್ಕಾಗಲ್ಲ ಅಂಥೇಳಿ ಆಪಾದನೆ ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದವರು ನೀವೇ ಆಗಿದ್ದೀರಿ. ಎಸ್, ಇದೇ ಅವ್ರು ಹೇಳಿರೋದು. ಇವತ್ತು ಸಿ ಟಿ ರವಿ ಜಾತ್ಯತೀತ ಜನತಾ ದಳದ ವಿರುದ್ಧ ಆರೋಪಗಳನ್ನ ಮಾಡ್ತಿದ್ದೀರಲ್ಲ, ನಿಮ್ಮ ಮೇಲೆ ಇರುವಂಥ ಆರೋಪಗಳಿಷ್ಟೇ. ಯಾಕಂದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಕೆ ಆರ್ ಎಸ್ ಅಲ್ಲಿ ಒಬ್ಬ ಮೇಷ್ಟ್ರು ಹಾರ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ರು, ಸಿ ಟಿ ರವಿ ಉತ್ತರ ಕೊಡಪ್ಪ, ಇದಕ್ಕೆ ಉತ್ತರ ಕೊಡು, ನೀನು ನಮ್ಮ ಬಗ್ಗೆ ಮಾತಾಡೋಕ್ಕೆ ಬರ್ತೀಯ ಅಂತ ಹೇಳಿದರು. ಅದಕ್ಕೆಲ್ಲ ಕೌಂಟ್ರ್ಗಳನ್ನ ಅವ್ರಿಗೆ ಇವರು ಇವ್ರಿಗೆ ಅವ್ರು ಕೊಡ್ತಿರ್ತಾರೆ. ಇದೀಗ ಕುಮಾರಸ್ವಾಮಿ ಅವರ ಬದಲಾಗಿ ಅವರ ಎಮ್ ಎಲ್ ಸಿ ಭೋಜೇಗೌಡರು ಕೊಟ್ಟಿದ್ದಾರೆ ಸಿ ಟಿ ರವಿ ಅವ್ರಿಗೆ. ಇದು ಇನ್ನೂ ಇಷ್ಟಕ್ಕೆ ನಿಲ್ಲಲ್ಲ, ಇವೆಲ್ಲ ಮುಂದೆ ಹೋಗ್ತಿರ್ತವೆ. ಎಲೆಕ್ಷನ್ ಸಂದರ್ಭದಲ್ಲಿ ಇನ್ನೂ ವಿಕೋಪಕ್ಕೆ ತಿರುಗುವ ಸಾಧ್ಯತೆಗಳು, ಎಲ್ಲಿ ಏನು ಬ್ಲಾಸ್ಟ್ ಆಗುತ್ತೋ, ಯಾವ ಸಿ ಡಿಗಳು ಹೊರಗೆ ಬರುತ್ತೋ, ಇವತ್ತು ರಮೇಶ್ ಜಾರಕಿಹೊಳಿ ಅವ್ರು ಮತ್ತೆ ಡೆಲ್ಲಿಗೆ ಹೋಗೋರೆ, ಏನೇನಾಗುತ್ತೋ ಗೊತ್ತಿಲ್ಲ, ಯಾವ್ಯಾವ ಆಡಿಯೋಗಳು ವೈರಲ್ ಆಗುತ್ತೋ, ಎಲ್ಲವನ್ನ ನೋಡ್ಬೇಕಷ್ಟೇ. ನೋಡ್ತಾ ಇರಬೇಕು, ಜನ ನೋಡ್ತಾ ಇರಬೇಕು, ಡಿಸೈಡ್ ಮಾಡ್ಬೇಕು ಯಾರಿಗೆ ಓಟ್ ಹಾಕ್ಬೇಕು, ನಮ್ಮ ನಾಳೆ ಯಾರು ಅಂತ. ಜನರಲ್ಲಿ ಇರೋದು ಜನ ಮುಖ್ಯವಾಗಿ, ಯಾರು ಬೇಕು ನಮ್ಗೆ, ಯಾವ ಸರ್ಕಾರ ಇದ್ರೆ ಬೆಟರ್ ಅಂತ ಜನರ ನಿರ್ಧಾರ ಅಷ್ಟೇ.